ರಾಜ್ಯದಲ್ಲಿ ಬಿ ಜೆ ಪಿ ಈಗಾಗಲೇ ಜಿಲ್ಲಾವಾರು ಅಧ್ಯಕ್ಷರ ನೇಮಕವನ್ನು ಮಾಡಿದೆ ಮೈಸೂರು ನಗರದಲ್ಲೂ ಕೂಡ ಈಗಾಗಲೇ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರತಕ್ಕಂಥದ್ದು ಆದರೆ ಈಗಾಗಲೇ ನಿಕಟಪೂರ್ವ ಅಧ್ಯಕ್ಷ ಆಗಿರುವಂತಹ ಶಾಸಕರಂತಹ ಶ್ರೀವತ್ ಸಾವ್ರು ಇದ್ದರೆ ಬನ್ನಿ ಹೊಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡ್ತಿತ್ತು ನಿಮಗೂ ಕೂಡ ನಗರಾಧ್ಯಕ್ಷರವಾಗಿ ಅವಕಾಶವನ್ನು ಕೊಟ್ಟಿತ್ತು ಹೇಗನ್ಸುತ್ತೆ ಸರ್ ಆ ಪಿರಡ್ ಅಂದರೆ ಜವಾಬ್ದಾರಿ ಸ್ಥಾನ ಇದು ನಾವು ಹೇಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಇರುತ್ತೆ ಸನ್ಮಾನ್ಯ ಯಡಿಯೂರಪ್ಪನವರು ಅಧ್ಯಕ್ಷ ಆದಂಥ ಕಾಲದಲ್ಲಿ ಭಾಳ ಹಿಂದೆ ನಾನು ಹೇಳ್ತಿರೋದು ಎಂಬತ್ತೈದು ಎಂಬತ್ತಾರನೇ ಇಸ್ವಿಯ ನೆನಪಿಗೆ ಹೋದರೆ ನಾನು ಆವಾಗ ಎಂಬತ್ತೆಂಟರಲ್ಲಿ ಒಂದು ವಾರ್ಡಿನ ಸಾಮಾನ್ಯ ವಾರ್ಡ್ ನಮ್ಮದೇನಿದೆ ಅದರ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ ಅಂದರೆ ಕಾರ್ಯದರ್ಶಿ ವಾರ್ಡಿಂದ ಹಿಡಿದು ಮೈಸೂರು ನಗರದವರೆಗೆ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಾನು ನಿರ್ವಹಣೆ ಮಾಡಿದ್ದೀನಿ ಹಾಗಾಗಿ ನಗರಾಧ್ಯಕ್ಷ ಆದಮೇಲೆ ಆ ಎಲ್ಲ ಅನುಭವಗಳು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂಥ ಮನಸ್ಥಿತಿ ಅವೆರಡೂ ರೂಢಿಸ್ಕೊಂಡು ಕೆಲವು ಬಾರಿ ಹೇಗಾಗುತ್ತೆ ಅಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಎಲ್ಲವನ್ನೂ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂಥ ಸ್ಥಾನ ಇದು ಹಾಗೆ ಇದು ಅಧಿಕಾರ ಅಂತ ಅಂದ್ಕೊಳ್ಳಲ್ಲ ಜವಾಬ್ದಾರಿ ಕಳೆದ ನನಗೆ ಹೆಚ್ಚು ಕಡಿಮೆ ಒಂದು ನಲವತ್ತೈದು ನಲವತ್ತಾರು ತಿಂಗಳಷ್ಟು ನನಗೆ ಅವಕಾಶವನ್ನು ರ ನಗರದ ಅಧ್ಯಕ್ಷನಾಗಿ ಮಾಡಿದೆ ಅದರಲ್ಲಿ ಎರಡು ವರ್ಷ ಕೋವಿಡ್ ಇತ್ತು ಕೋವಿಡ್ ಸಂದರ್ಭದಲ್ಲಿ ಸಂಘಟನೆಯ ಕೆಲಸ ಬಹಳ ನಾವೇನೂ ಮಾಡೋಕ್ಕೆ ಆಗಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಸಾರ್ವಜನಿಕ ಕೆಲಸಕ್ಕೆ ಪಕ್ಷವನ್ನು ಕಾರ್ಯಕರ್ತರನ್ನ ತೊಡಗಿಸಿದ್ದೆ ಈ ಥರ ಕಷ್ಟದ ಕೆಲಸದಲ್ಲೂ ನಾವು ಅಧ್ಯಕ್ಷನಾಗಿದ್ದಾಗ ಮಾಡಿದ್ದೆ ಅನ್ನುವಂಥರ ತೃಪ್ತಿ ಇದೆ ಹಾಗಾಗಿ ಇದು ಸಾಮಾನ್ಯವಾಗಿ ನಗರಾಧ್ಯಕ್ಷರು ಅಥವಾ ಜಿಲ್ಲಾಧ್ಯಕ್ಷರು ಅಂದರೆ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಅವನಿಗೆ ಆ ಕೌಶಲ್ಯ ಇದೆ ಅಂತ ನೋಡಿ ಕೊಡ್ತಾರೆ ಆ ಹಿನ್ನೆಲೆ ಆ ಜವಾಬ್ದನ್ನು ಸ್ವಲ್ಪ ಯಶಸ್ವಿಯಾಗಿ ಮಾಡಿದ್ದೀನಿ ನಾನು ಭಾವಿಸ್ತೀನಿ ಸರ್ ಸಂಘಟನಾತ್ಮಕವಾಗಿ ಬಿ ಜೆ ಪಿ ಇತಿಹಾಸದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಉಪಮೇರ್ ಎರಡನ್ನೂ ತಗೊಂಡ್ರೆ ಎರಡು ಅವಧಿಯಲ್ಲೂ ಕೂಡ ಆಗಿದ್ರೆ ಆಮೇಲೆ ಅನೇಕ ವಿಚಾರದಲ್ಲಿ ಅಂದರೆ ಚುನಾವಣೆ ಇರ್ಬೋದು ಅಥವಾ ಬೇರೆ ಬೇರೆ ಮಟ್ಟದ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ಖಾತೆಯನ್ನು ತೆರೀತಾ ಬಂತು ಉಪಚುನಾವಣೆಗಳು ಬಂತು ಹೀಗಾಗಿ ಆ ಒಂದು ಸಂಘಟನಾತ್ಮಕವಾಗಿ ಬಿ ಜೆ ಪಿ ಸಶಕ್ತ ಮಾಡೋ ನಿಟ್ಟಿನಲ್ಲಿ ತೃಪ್ತಿಯಾಗಿದೆ ಸಂದರ್ಭ ಖಂಡಿತ ತೃಪ್ತಿಯಾಗಿದೆ ನೋಡಿ ನಮಗೆ ಅವಕಾಶವೇ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಇತಿಹಾಸದಲ್ಲೇ ಅವಕಾಶವನ್ನು ಮೇಯರ್ ಎಲೆಕ್ಷನ್ನಲ್ಲಿ ಸ್ಟ್ರಾಟಜಿ ಮುಖಾಂತರವನ್ನು ಮಾಡಿಕೊಂಡಿದ್ವಿ ಎರಡನೇ ಬಾರಿಗೆ ಮೇಯರ್ ಮತ್ತು ಉಪಮೇಯರ್ ತಗೋಬೇಕಾದ್ರೆ ನಾವು ಅದನ್ನು ಸವಾಲಾಗಿ ಸ್ವೀಕರಿಸಿ ರಾಜ್ಯ ನಾಯಕರು ಎಲ್ಲರ ಜೊತೆಗೂಡಿ ನಾವು ಮೇಯರ್ ಮತ್ತು ಉಪಮೇಯರ್ ಸ್ಥಾನವನ್ನು ಅಲಂಕರಿಸಿದ್ವಿ ಹೀಗಾಗಿ ಮೈಸೂರಿನ ಅನೇಕ ಈ ಬಾರಿಯಲ್ಲಿ ಅನೇಕ ಪ್ರಥಮಗಳನ್ನು ನಾವು ನೋಡಿದ್ದೀವಿ ಒಂದು ಹೊಸ ಆಫೀಸು ಇಡೀ ವಿಭಾಗದ ಆಫೀಸಿದು ವಿಭಾಗದ ಚಟುವಟಿಕೆ ನಡೆಯುವಂಥದ್ದು ಸ್ಥಳ ಆಗಿತ್ತಿದು ಎಲ್ಲ ಕಡೆಯಿಂದ ವಿಭಾಗದ ಮೀಟಿಂಗ್ಗಳನ್ನೇ ಇಲ್ಲಿ ನಾವು ತಿಂಗಳ ತಿಂಗಳು ಮಾಡ್ತಾಯಿದ್ವಿ ಅಂದರೆ ಇದು ಆಫೀಸು ಎಷ್ಟು ದೊಡ್ಡದಿದೆಯೋ ಮೀಟಿಂಗು ಅಷ್ಟೇ ದೊಡ್ಡದಾಗಿ ಅಷ್ಟೇ ಸಲೀಸಾಗಿ ಆಗ್ತಾ ಇದ್ದಂಥ ಜಾಗಗಳಿದವು ಈ ಹಿನ್ನೆಲೆಯಲ್ಲಿ ನಮಗೇನು ಅನಿಸುತ್ತೆ ಅಂದರೆ ಎಲ್ಲ ಪ್ರಥಮಗಳನ್ನು ಮಾಡಿದ್ದೀವಿ ನಾವು ಹೇಳ್ದಂಗೆ ನಿಮಗೆ ಆಗ್ಲೇ ಹೇಳ್ದಂಗೆ ಕೋವಿಡ್ ಅಂತ ಕಷ್ಟಕರ ಸನ್ನಿವೇಶವನ್ನು ಎದುರಿಸಿದ್ವಿ ಆಂಬುಲೆನ್ಸನ್ನು ನಾವು ಸಾರ್ವಜನಿಕರಿಗೆ ಫ್ರೀಯಾಗಿ ಕೊಟ್ವಿ ಶವವನ್ನು ಸಾಗಿಸ್ಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನು ಶವ ಸಾಗಿಸೋಕ್ಕೆ ಮತ್ತು ಶವ ಸಂಸ್ಕಾರಕ್ಕೆ ನಾವು ಸಜ್ಜುಗೊಳಿಸಿದ್ವಿ ಆಗ ಅಂದರೆ ಈ ರೀತಿ ಅನೇಕ ಕಷ್ಟ ಕಷ್ಟಕಾರ ಇದಕ್ಕೆ ನಮ್ಮ ಕಾರ್ಯಕರ್ತರನ್ನ ಸಜ್ಜುಗೊಳಿಸಿದಂಥ ಹೆಮ್ಮೆನೂ ನಮಗಿದೆ ಅದಕ್ಕಾಗಿ ಕಳೆದ ಮೂರು ವರ್ಷ ನಾ ನಾಲ್ಕು ವರ್ಷ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ಈಗ ಅಧ್ಯಕ್ಷರಾಗಿದ್ರಿ ಈಗ ಶಾಸಕರಾಗಿದ್ದೀರಾ ಈಗ ಮೈಸೂರು ರಾಜ್ಯಂತ ನಿಮ್ಮದೇ ಆದಂತಹ ಬೆಂಬಲಿಗರಿದ್ದಾರೆ ಕಾರ್ಯಕರ್ತರಿದ್ದಾರೆ ಹೊಸ ಅಧ್ಯಕ್ಷರು ಬಂದಿದ್ದಾರೆ ನಿಮ್ಮ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಏನು ಕಿವಿ ಮಾತು ಹೇಳ್ತೀರಿ ಸರ್ ಅಲ್ಲ ಇದರಲ್ಲಿ ಬೆಂಬಲಿಗರು ಅನ್ನೋದನ್ನು ಹೆಚ್ಚಾಗಿ ಸರ್ ಒಟ್ಟು ಯಾರೆಲ್ಲ ಕೆಲಸ ಮಾಡಿದ್ದಾರೆ ಪಕ್ಷದಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಅವರ ಬಗ್ಗೆ ಮಾತನಾಡಿ ಅವ್ರಿಗೆ ಏನಾದ್ರು ಜವಾಬ್ದಾರಿ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಆದರೆ ರಾಜ್ಯದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳನ್ನ ಮಾತ್ರ ಬದಲಾವಣೆ ಮಿಕ್ಕೆಲ್ಲ ಪೋಸ್ಟ್ಗಳು ಹಾಗೇ ಇರುತ್ತೆ ಅನ್ನುವಂಥದ್ದಿದೆ ಹಾಗೆ ಮಂಡಲದ ವಿಷಯಕ್ಕೋದ್ರೆ ಮಂಡಲದ ಅಧ್ಯಕ್ಷರು ಮಾತ್ರ ಬದಲಾವಣೆ ಮಿಕ್ಕ ಯಾವುದೋ ಬದಲಾವಣೆ ಕಾ ನಮ್ಮದು ಲೋಕಸಭಾ ಚುನಾವಣೆವರೆಗೆ ನಡೆಯೋದಿಲ್ಲ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯ ಇದೆ ನಾಗೇಂದ್ರ ಒಳ್ಳೆಯ ಸ್ನೇಹಿತರು ಇದರ ಜೊತೆ ಕೂತ್ಕೊಂಡು ಕಾರ್ಯಕರ್ತರಿಗೆ ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀನಿ ಇದಿಷ್ಟು ಏನು ಶ್ರೀವತ್ಸ ಅವರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನು ಈ ಒಂದು ಮೂರು ವರ್ಷಗಳ ಕಾಲ ಏನು ಅಧ್ಯಕ್ಷ ವಧಿಯಲ್ಲಿದೆ ಇದು ಸಾಕಷ್ಟು ಸಂತೃಪ್ತಿಯನ್ನು ಕೊಟ್ಟಿದೆ ಹಾಗೂ ಕೋವಿಡ್ ಸಮಯದಲ್ಲಿ ಮಾಡಿದಂತಹ ಕೆಲಸ ಕೂಡ ಅವಿಸ್ಮರಣೀಯ ಹೀಗಾಗಿ ನನ್ನ ಇರ್ಬೋದು ಎಲ್ಲರೂ ಕೂಡ ಏನು ಬೆಂಬಲವನ್ನು ಅಂತಕ್ಕಂಥದ್ದು ಇವರು ಮಾತಾಗಿರ್ತಕ್ಕಂಥದ್ದು ಕೇವಲ ಮ್ಯಾಮ್ ಸತೀಶ್ ಚೆಟ್ಟ ಯಶಸ್ ಮತ್ತು ನ್ಯೂಶಂಕ ಮೈಸೂರು